ರಾಗಿ ಮತ್ತು ತರಕಾರಿ ಬಳಸ್ಕೊಂಡು ಬಹಳ ರುಚಿಕರ ಮತ್ತು ಆರೋಗ್ಯಕರವಾದಂತಹ ದೋಸೆ ರೆಸಿಪಿ ಇವತ್ತಿನ ಈ ವಿಡಿಯೋನಲ್ಲಿ ನೆನೆಸೋದು ಬೇಡ ರುಬ್ಬೋದು ಬೇಡ ಹಿಟ್ಟು ಕಲಸಿದ ಕೂಡಲೇ ಗರಿಗರಿ ದೋಸೆ ಮಾಡ್ಬೋದು ಗಡಿಬಿಡಿ ದಿನಕ್ಕೆ ಬ್ಯಾಚುಲರ್ಸಿಗೆ ಹೇಳಿ ಮಾಡಿಸಿರುವಂತಹ ರೆಸಿಪಿ ಒಮ್ಮೆ ಮಾಡಿದರೆ ಪುನಃ ಪುನಃ ಮಾಡೋದಂತೂ ಗ್ಯಾರಂಟಿ ನಮಸ್ತೆ ನಾನು ನಿಮ್ಮಲ್ಲತ್ತ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಒಂದು ಪಾತ್ರೆಯಲ್ಲಿ ಮೊದಲಿಗೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನು ತಗೊಂಡು ಅದಕ್ಕೆ ಎರಡು ಟೇಬಲ್ ಚಮಚ ಗೋಧಿ ಹಿಟ್ಟು ಎರಡು ಟೇಬಲ್ ಚಮಚ ರವೆ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಬಳಸಿರೋದು ಉಪ್ಪಿಟ್ಟಿನ ರವೆ ಅಥವಾ ಮೀಡಿಯಂ ರವೆ ಆನಂತರ ಇದಕ್ಕೆ ಸಣ್ಣದಾಗಿ ಕತ್ತರಿಸಿರುವಂತಹ ಸೊಪ್ಪುಗಳನ್ನು ಹಾಕಬೇಕು ನಾನಿಲ್ಲಿ ಕರ್ಬೇವಿನ ಸೊಪ್ಪು ಮೆಂತೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿನ ಹಾಕ್ತಾ ಇದ್ದೀನಿ ನೀವು ನಿಮ್ಗೆ ಇಷ್ಟ ಬಂದ ಸೊಪ್ಪನ್ನು ಹಾಕ್ಬೋದು ಸ್ವಲ್ಪ ಹೆಚ್ಚು ಕಡಿಮೆ ಹಾಕಿದರೂ ಪರವಾಗಿಲ್ಲ ಆನಂತರ ತುರಿದಿರುವಂತಹ ಕ್ಯಾರೆಟು ಸಣ್ಣದಾಗಿ ಕತ್ತರಿಸಿರುವಂತಹ ಈರುಳ್ಳಿ ಮತ್ತು ದೊಣ್ಣೆ ಮೆಣಸನ್ನು ಸೇರಿಸ್ತಾ ಇದ್ದೀನಿ ನೀವು ಬೇರೆ ತರಕಾರಿ ಅಂದರೆ ಬೀಟ್ರೂಟ್ ಹಾಕ್ಬೋದು ಎಲೆಕೋಸು ಹಾಕ್ಬೋದು ಹೀಗೆ ನಿಮ್ಮ ಇಷ್ಟದ ತರಕಾರಿ ಿನ ಹಾಕ್ಬೋದು ಖಾರ ಜಾಸ್ತಿ ಬೇಕು ಅಂದರೆ ಒಂದು ಹಸಿಮೆಣಸಿನಕಾಯಿ ಬೇಕಾದರೂ ಹಾಕ್ಬೋದು ಆನಂತರ ಒಂದು ಕಪ್ಪು ನೀರು ಹಾಕಿ ಹಿಟ್ಟನ್ನು ಗಂಟಿಲ್ಲದಂತೆ ಕಲಿಸ್ಕೊಂಡು ಆನಂತರ ಮತ್ತೊಂದು ಕಪ್ಪು ನೀರನ್ನು ಸೇರಿಸಿ ತೆಳುವಾಗಿರೋ ಹಿಟ್ಟನ್ನು ತಯಾರಿಸ್ಕೊಳ್ಬೇಕು ನಾನಿಲ್ಲಿ ಒಟ್ಟು ಎರಡು ಕಪ್ಪು ನೀರನ್ನು ಬಳಸಿದ್ದೀನಿ ಆನಂತರ ನೋಡಿ ಒಂದು ಚಮಚದಷ್ಟು ಅಥವಾ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಉಪ್ಪನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಉಪ್ಪು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ ನೀವು ಸಬ್ಬಸಿಗೆ ಸೊಪ್ಪು ಬೇಕಾದರೂ ಹಾಕ್ಬೋದು ಅಥವಾ ಬೇರೆ ಯಾವ ಪದಾರ್ಥ ಬೇಕಾದರೂ ಇದರಲ್ಲಿ ಸೇರಿಸ್ಕೊಳ್ಬೋದು ಹಿಟ್ಟು ರವೆ ದೋಸೆ ಅಥವಾ ನೀರು ದೋಸೆಗಿಂತ ಒಂದು ಸ್ವಲ್ಪ ದಪ್ಪ ಇರಲಿ ಆನಂತರ ನೀವು ಸೇಮ್ ರವೆ ದೋಸೆ ಅಥವಾ ನೀರು ದೋಸೆ ಮಾಡುವಂತಹ ಹಂಚು ಅಥವಾ ಕಾವಲಿಯಲ್ಲಿ ದೋಸೆನ ಮಾಡಿದ್ರಾಯಿತು ನಾನಿಲ್ಲಿ ಕಬ್ಣದ ಹಂಚಿಗೆ ಎಣ್ಣೆನ ಹಚ್ಕೊಂಡು ಈ ರೀತಿ ದೋಸೆನ ಮಾಡ್ಕೊಳ್ತಾ ಇದ್ದೀನಿ ಈ ದೋಸೆಗೆ ಸೋಡಾ ಏನು ಹಾಕೋ ಅವಶ್ಯಕತೆ ಇಲ್ಲ ಹಿಟ್ಟು ಕಲಸಿದ ಕೂಡಲೇ ಮಾಡಿಬಿಡ್ಬೋದು ಹಿಟ್ಟು ನೆನೆಸೋ ಅವಶ್ಯಕತೆಯೂ ಇಲ್ಲ ಆಮೇಲೆ ನೋಡಿ ಹೀಗೆ ದೋಸೆ ಮಾಡಿ ಮುಚ್ಚಳ ಮುಚ್ಚಿ ಚೂರು ಹೊತ್ತು ಬೇಯಿಸ್ಕೊಂಡು ಆ ನಂತರ ಮೇಲಿಂದ ತುಪ್ಪ ಹಾಕಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ನೀವು ದೋಸೆನ ಕೂಡಲೇ ತೆಗೆದ್ರೆ ಸ್ವಲ್ಪ ಮೃದುವಾಗಿ ಬರುತ್ತೆ ಸಣ್ಣ ಊರಿನಲ್ಲಿ ಒಂದು ಸ್ವಲ್ಪ ಹೊತ್ತು ಕಾಯಿಸಿದ್ರೆ ಗರಿ ಗರಿಯಾಗಿ ಬರುತ್ತೆ ನಿಮಗೆ ಯಾವ ಥರ ಇಷ್ಟನೋ ಆ ರೀತಿ ದೋಸೆನ ಮಾಡ್ಕೊಳ್ಳಿ ನೀವೇ ನೋಡಿರೋ ಥರ ಇದು ಬಹಳ ಆರೋಗ್ಯಕರವಾದ ದೋಸೆ ಬಹಳ ಸುಲಭವಾಗಿ ಹತ್ತೇ ಹತ್ತು ನಿಮಿಷದಲ್ಲಿ ಮಾಡಿಬಿಡ್ಬೋದು ಇನ್ನು ಇದರಲ್ಲಿ ನಾವು ತರಕಾರಿ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಹಾಗೆ ಮೊಸರು ಚಟ್ನಿ ಪುಡಿ ಅಥವಾ ತೊಕ್ಕು ಜೊತೆ ಬಡಿಸ್ಬೋದು ಚಟ್ನಿ ಜೊತೆ ಬೇಕಾದರೂ ಬಡಿಸ್ಬೋದು ಆದರೆ ಖಂಡಿತ ಟ್ರೈ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು